ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದೀನ ನಾನು ಜಾಕಾಯಿಯ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಅನ್ನ ಕೊಡ್ತೀನಿ ನಾವು ಜಾಕಾಯಿ ಅಂದರೆ ನೆಟ್ಮರ್ಕ್ ಅನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮಗೆ ಅದರಿಂದ ಏನೇನು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ತಿಳ್ಕೊಳವಾ ಜಾಕಾಯಿಯಲ್ಲಿ ವಿಟಮಿನ್ ಸಿ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಮ್ಯಾಂಗನೀಸ್ ಕಾಪರ್ ಪೊಟ್ಯಾಷಿಯಂ ವಿಟಮಿನ್ ಬಿ ಸಿಕ್ಸ್ ಬಿ ಒನ್ ಐರನ್ ಫೈಬರ್ ಪೌಷ್ಟಿಕಾಂಶಗಳು ಯಥೇಚ್ಛವಾಗಿದೆ ಜಾಕಾಯಿಯನ್ನ ನೋವು ನಿವಾರಕವಾಗಿ ಬಳಸಲಾಗುತ್ತದೆ ಉರಿಯೂತವನ್ನ ಶಮನ ಮಾಡುವ ಗುಣವಿರೋದ್ರಿಂದ ಇದನ್ನ ಕೀಲು ನೋವು ಮಾಂಸಖಂಡಗಳ ನೋವು ಹಾಗೂ ಗಾಯಗಳನ್ನು ವಾಸಿ ಮಾಡೋದಕ್ಕೆ ಬಳಸಲಾಗುತ್ತೆ ಜೀರ್ಣಕ್ರಿಯೆಗೆ ಸಹಾಯವನ್ನು ಮಾಡುತ್ತೆ ಜಾಕಾಯಿ ಹಾಗೆ ಜಾಕಾಯಿಗೆ ಹೆಚ್ಚಿನ ಕೊಲೆಸ್ಟ್ರಾಲ್ ಮತ್ತು ಟ್ರೈಕ್ಲಿಸರೈಟ್ಗಳನ್ನು ಕಡಿಮೆ ಮಾಡುವ ಸಾಮರ್ಥ್ಯವಿದೆ ದುರ್ಬಲ ಲೈಂಗಿಕ ಸಾಮರ್ಥ್ಯ ಮತ್ತು ಬಂಜೆತನ ಸಮಸ್ಯೆಗಳಿಂದ ಬಳಲುತ್ತಿರುವ ಪುರುಷರಿಗೆ ಜಾಕಾಯಿ ಬಹಳ ಒಳ್ಳೆಯದು ಇದು ಲೈಂಗಿಕ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಮಾತ್ರವಲ್ಲದೆ ವೀರ್ಯಕೋಶಗಳ ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತೆ ಕೆಲವೊಂದು ಬ್ಯಾಕ್ಟೀರಿಯಾಗಳು ನಮ್ಮ ದೇಹದಲ್ಲಿ ಅಪಾಯಕಾರಿ ಸೋಂಕನ್ನು ಉಂಟು ಮಾಡಬಹುದು ಆದ್ದರಿಂದ ಮಾಡಬೇಕು ಅಂದರೆ ಜಾಕಾಯಿಯನ್ನು ಅವಾಗವಾಗ ಆಹಾರದಲ್ಲಿ ಸೇವಿಸ್ತಾ ಬಂದರೆ ಸೋಂಕುಗಳು ನಿವಾರಣೆ ಆಗುತ್ತೆ ಜಾಕಾಯಿ ನಮ್ಮ ಮೈಂಡ್ ರಿಫ್ರೆಶ್ ಮಾಡುತ್ತೆ ಚಳಿಗಾಲದಲ್ಲಿ ಕೆಲವರಿಗೆ ಆಲಸ್ಯದ ಭಾವನೆ ಕಾಡುತ್ತೆ ಇದು ಖಿನ್ನತೆಗೆ ಶಮನಕಾರಿ ಔಷಧಿಯಂತೆ ಕೆಲಸವನ್ನ ಮಾಡುತ್ತೆ ಇದು ಒತ್ತಡವನ್ನು ಸಹ ನಿವಾರಣೆ ಮಾಡುತ್ತೆ ಜಾಕಾಯಿಯಲ್ಲಿ ಇರುವ ಮಿರಿಸ್ಟಿಸಿಸ್ ಎಂಬ ವಸ್ತುವು ಮೆದುಳು ಸಕ್ರಿಯವಾಗಿ ಕೆಲಸ ಮಾಡಲು ನಮಗೆ ಸಹಾಯವನ್ನ ಮಾಡುತ್ತೆ ಇನ್ನಾಲ್ಂತಹ ಕಾಯಿಲೆಯ ನಿವಾರಿಸಲು ಜಾಕಾಯಿ ಸಹಾಯವನ್ನ ಮಾಡುತ್ತೆ ನೆಮ್ಮದಿಯ ನಿದ್ರೆಗಾಗಿ ಜಾಕಾಯನ್ನ ಬಳಸಿ ಪ್ರತಿದಿನ ಮಲಗುವ ಮುನ್ನ ಅರ್ಧ ಚಮಚ ಅಥವಾ ಒಂದು ಚಮಚ ಹಸುವಿನ ಹಾಲನ್ನು ಜಾಯಿಕಾಯಿ ಪುಡಿಯೊಂದಿಗೆ ಬೆರೆಸಿ ಸೇವಿಸುವುದರಿಂದ ಉತ್ತಮ ನಿದ್ರೆ ಬರುತ್ತೆ ಮತ್ತು ಮರುದಿನ ಬೆಳಗ್ಗೆ ಉಲ್ಲಾಸದಿಂದ ಹೇಳಬಹುದು ದೃಷ್ಟಿಯನ್ನ ಸುಧಾರಿಸುತ್ತದೆ ಜಾಕಾಯಿ ಜಾಕಾಯಿ ಪುಡಿಯನ್ನ ನೀರಿನಲ್ಲಿ ಬೆರೆಸಿ ರಾತ್ರಿ ಮಲಗುವ ಮುನ್ನ ಕಣ್ಣಿನ ರೆಪ್ಪೆಗಳ ಮೇಲೆ ಲಘುವಾಗಿ ಲೇಪನವನ್ನ ಮಾಡೋದ್ರಿಂದ ಕಣ್ಣಿನ ರೋಗಗಳು ಗುಣವಾಗುತ್ತದೆ ದೃಷ್ಟಿ ಸಹ ಸುಧಾರಿಸುತ್ತದೆ ಒಳ್ಳೆಯ ನಿದ್ರೆ ಸಹ ಬರುತ್ತೆ ಬಾಯಿಯ ದುರ್ವಾಸನೆಯನ್ನು ಸಹ ತಡೆಯುತ್ತೆ ಜಾಕಾಯಿ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಜಾಕಾಯಿ ನೆಲ್ಲಿಕಾಯಿ ರಸಕ್ಕೆ ಜಾಕಾಯಿ ಪುಡಿ ಬೆರೆಸಿ ಹತ್ತು ದಿನಗಳ ಕಾಲ ನಿರಂತರವಾಗಿ ಸೇವಿಸಿದರೆ ವಿಸ್ಮೃತಿ ನಿದ್ರಾಹೀನತೆ ಬಿಕ್ಕಳಿಕೆ ವಾಕರಿಕೆ ಅನಿವಯತ ಹೃದಯ ಬಡಿತಗಳನ್ನು ಗುಣವಾಗಿಸುತ್ತೆ ಹಾಗೂ ನಿಮ್ಮನ್ನು ಸಹ ಕ್ರಿಯಾಶೀಲವಾಗಿ ಎನರ್ಜೆಟಾಗಿ ಇಟ್ಕೋಬಹುದು ಜಾಕಾಯನ್ನ ತಿಂತ ಬಂದ್ರೆ ಅಂದ್ರೆ ಸೇವನೆಯನ್ನ ಮಾಡ್ತಾ ಬಂದ್ರೆ ವಾಂತಿಯನ್ನ ನಿಲ್ಲಿಸಲು ಜಾಕಾಯನ್ನ ಬಳಸಿ ಗರ್ಭಾವಸ್ಥೆಯಲ್ಲಿ ತಾಯಿಗೆ ವಾಂತಿ ವಾಕರಿಕೆ ಇರುತ್ತದೆ ಇದಕ್ಕೆ ಅರ್ಧ ಚಮಚ ಜಾಕಾಯಿ ಪುಡಿಯನ್ನು ದಿನಕ್ಕೊಂದು ಬಾರಿ ಜೇನುತುಪ್ಪದಲ್ಲಿ ಅರೆದು ಬೆಳಕಿಗೆ ಮತ್ತು ಸಂಜೆ ಊಟದ ನಂತರ ಸೇವಿಸಿದರೆ ವಾಂತಿ ನಿಲ್ಲುತ್ತದೆ ಕೂದಲ ಬೆಳವಣಿಗೆಗೆ ಜಾಕಾಯಿ ಜಾಕಾಯಿ ಮತ್ತು ಸಾಸಿವೆಯನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ನೀರನ್ನು ಬೆರೆಸಿ ರುಬ್ಬಿ ತಲೆಗೆ ಹಚ್ಚಿ ಸ್ನಾನ ಮಾಡಿದರೆ ಕೂದಲು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಹಾಗೂ ಕೂದಲು ಉದುರುವುದು ಸಹ ನಿಲ್ಲುತ್ತೆ ಇದಲ್ಲದೆ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಜಾಕಾಯಿನಲ್ಲಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ತಲೆನೋವುಗೂ ಸಹ ಬಳಸಲಾಗುತ್ತೆ ಜಾಕಾಯಿ ಸೊ ತಡ ಮಾಡಬೇಡಿ ನಟ್ ಬಳಸ್ತಾ ಬನ್ನಿ ಜಾ ತೈದು ಸ್ವಲ್ಪ ಸ್ವಲ್ಪನೇ ಸೇವನಾ ಸೇವನೆಯನ್ನ ಮಾಡ್ತಾ ಬನ್ನಿ ಎಷ್ಟೊಂದು ಬೆನಿಫಿಟ್ಸ್ ಇದೆ ಅಲ್ವಾ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ ನೋಡ್ತಾ ಇರಿ ಫ್ರೆಂಡ್ಸ್ ಮತ್ತೊಂದು ವಿಶೇಷವಾದ ಮಾಹಿತಿಯ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು